ಏನ್ ಹೇಳ್ತಾನೆ ಅಂದ್ರೆ, ತನು ವಿಕಾರ ಮನ ವಿಕಾರ ಇಂದ್ರಿಯ ವಿಕಾರದ ಹಿರಿಯರು ನೋಡ ಅಂತ. ಯಾರನ್ನ ಅವನು ಇದ್ ಮಾಡ್ತಾನೆ ಅಂದ್ರೆ, ಆಡಂಬರದ ಭಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇರುವಂತವ್ರಿಗೆ ತನುವೂ ವಿಕಾರ, ಮನವೂ ವಿಕಾರ, ಇಂದ್ರಿಯಗಳು ವಿಕಾರ ಅನ್ನೋದನ್ನ ಹೇಳ್ತಾ ಇರ್ತಾನೆ ನೋಡಿ. ಆಮೇಲೆ ಮನುಷ್ಯನಿಗೆ ಎಷ್ಟು ವಾಸನಾಯುಕ್ತ ಶರೀರ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ವಾಸನಾಯುಕ್ತ ಶರೀರ ಅಂತಂದ್ರೆ ತುಂಬಾ ಕೆಟ್ಟ ವಿಚಾರಗಳನ್ನು ಹೊಂದಿರುವಂಥದ್ದು, ವಿಪರೀತ ಅತಿಯಾಸೆ ಪಡುವಂಥದ್ದು, ಮೋಸ ಮಾಡುವಂಥದ್ದು, ಲೋಭ ಮದ ಮತ್ಸರ ಎಲ್ಲ ತುಂಬಾ ಜಾಸ್ತಿ ಇಟ್ಕೊಂಡಿರುವಂತ ಮನುಷ್ಯನನ್ನ ಅವನು ಎಷ್ಟು ಹೇಸಿಗೆ ಅನ್ನುವಂಥದ್ದನ್ನ ಹೇಳ್ತಾರೆ ಈ ಒಂದು ವಚನದಲ್ಲಿ. ವಚನ ಓದುವಾಗಲೇ ನಮಗೆ ಆ ಚಿತ್ರವನ್ನ ಕಣ್ಮುಂದೆ ಕಲ್ಪನೆ ಮಾಡ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ, ಆದ್ರೆ ಆ ರೀತಿ ಇದ್ದಾನೆ ಮನುಷ್ಯ ಅನ್ನುವಂಥದ್ದನ್ನ ಹೇಳ್ತಾರೆ ನೋಡಿ. ಮುಸುರೆಯ ಮಡಕೆಯ ನೊಣ ಮುತ್ತಿಕೊಂಡಿಪ್ಪಂತೆ ಕಸವುಳ್ಳ ಹೊಲದಲ್ಲಿ ಪಶುಗಳು ನೆರೆದಿಪ್ಪಂತೆ ಅಂತ ಹೇಳ್ತಾರೆ. ಮುಸುರೆ ಇರುವಂತ ಮಡಕೆನ ನೀರ್ ಹಾಕ್ದೆ ತೊಳೆದೆ ಒಂದ್ ಕಡೆ ಇಟ್ಟಾಗ, ಮುಸುರೆಯ ಮಡಕೆ ಅಂದ ಕೂಡಲೇ ಗೊತ್ತಾಗುತ್ತೆ ಬೇಯಿಸಿದ ಪದಾರ್ಥ ಹಾಗೆ ಇದೆ, ಬಚ್ಚಲಲ್ಲಿ ಇಟ್ಟಿರುವಂಥದ್ದು, ಅದಕ್ಕೆ ನೀರ್ ಹಾಕಿಲ್ಲ ಅಂತಂದಾಗ ಅರ್ಧ ಒಣಗಿರೋದು, ಅರ್ಧ ಮುಸುರೆ ಇರುವಂಥದ್ದು, ಅದಕ್ಕೆ ತುಂಬಾ ನೊಣಗಳು ತುಂಬಿಕೊಂಡಿದೆ. ಆ ಚಿತ್ರನೇ ನಮಗೆ ಎಷ್ಟು ವಿಷಯಗಳನ್ನ ಕೊಟ್ಟು ಬಿಡುತ್ತೆ, ಧ್ವನಿಸುತ್ತೆ. ಹೇಗೆ ನೊಣ ಹಾಗೆ ಮುತ್ತಿ ಮುತ್ಕೊಂಡಿರುತ್ತೋ, ಮುಸುರೆಯ ಮಡಕೆಯನ್ನ ಹೇಗೆ ನೊಣ ಮುತ್ಕೊಂಡಿರುತ್ತೋ, ಹಾಗೆ ಶರೀರ ಈ ಪಂಚೇಂದ್ರಿಯಗಳ ಆಸೆಗೆ ಒಳಗಾಗಿ ನೊಣದಂತೆ ತುಂಬಿಕೊಳ್ಳುತ್ತೆ, ಮನಸ್ಸು ನೊಣದಂತೆ ತುಂಬಿಕೊಳ್ಳುತ್ತೆ. ಕಸವುಳ್ಳ ಹೊಲದಲ್ಲಿ ಪಶುಗಳು ನೆರೆದಿಪ್ಪಂತೆ. ಹೊಲ ಶುದ್ಧವಾಗಿ ಅವಾಗವಾಗ ಕಳೆ ತೆಗಿತಾ ಇದ್ರೆ ಹೊಲ ಚೆನ್ನಾಗಿರುತ್ತೆ. ಅದು ಬಿತ್ತಿದಾಗಲಿ, ಫಸಲು ತೆಗೆಯುವಾಗಲಿ, ಸೊಂಪಾಗಿ ಬೆಳೆದಾಗಲಿ, ಕಸ ತೆಗಿತಾ ಇದ್ರೆ ಕಳೆ ಕೀಳೋದು ಅಂತ ಹೇಳ್ತೀವಿ. ಕಸ ತೆಗೆದಷ್ಟು ಹೊಲ ಸುಂದರವಾಗಿ ಕಾಣಿಸುತ್ತೆ. ಕಸ ತುಂಬಿಕೊಂಡಾಗ ಗಿಡ ಯಾವುದು ಕಸ ಯಾವುದು, ಫಸಲು ಯಾವುದು ಕಸ ಯಾವುದು ಕಾಣೋದಿಲ್ಲ ನೋಡಿ. ಎಲ್ಲಿ ಕಸ ಜಾಸ್ತಿ ಇರುತ್ತೋ ಪಶುಗಳು ಅಲ್ಲಿ ಬರುತ್ತವೆ. ಪ್ರಾಣಿಗಳು ಬಂದು ಅಲ್ಲಿ ಕಸದ ಜೊತೆಗೆ ನಿಂತು ಚೆನ್ನಾಗಿರುವಂತದನ್ನ ಬರೋದಿಲ್ಲ. ಅಂದ್ರೆ ದೇಹ ಮನಸ್ಸು ಶುದ್ಧವಾಗಿರುವಾಗ ಈ ಕೆಟ್ಟ ವಿಚಾರಗಳು ನಮ್ಮ ದೇಹದ ಮೇಲೆ ಆಕ್ರಮಣ ಮಾಡೋದಿಲ್ಲ. ಆದ್ರೆ ಯಾವಾಗ ಕಸ ತುಂಬಿಕೊಳ್ಳುತ್ತೋ, ಕಸ ಅನ್ನೋದನ್ನ ವಾಸನಾಯುಕ್ತ ಶರೀರ, ಇಂದ್ರಿಯಗಳ ಲೋಭದಲ್ಲಿ ತುಂಬಿರುವಂತಹ ಶರೀರ ಅಂತ ಹೇಳ್ತಾರೆ. ಕಸಯುಕ್ತವಾದಂತಹ ಒಂದು ಪ್ರದೇಶದಲ್ಲಿ ಪಶುಗಳು ಹೇಗೆ ಸೇರ್ಕೊಳ್ಳುತ್ತೋ, ಹಾಗೆ ಮುಸುರೆ ತುಂಬಿರುವಂತಹ ಪಾತ್ರೆಯಲ್ಲಿ ನೊಣಗಳು ಹೇಗೆ ತುಂಬಿಕೊಳ್ಳುತ್ತೋ, ಹಾಗೆ ಎಲ್ಲಿ ಕಾಮ ಕಾಂಚನ ಲೋಭಗಳು ಜಾಸ್ತಿ ಇರುತ್ತೋ ಅಲ್ಲಿ ಮನಸ್ಸಿನಲ್ಲಿ ಭಗವಂತನ ಅವಕಾಶ ಆಗ್ಲಿ, ಪ್ರೇರಣೆ ಆಗ್ಲಿ, ಚಿತ್ರ ಆಗ್ಲಿ ಬರೋದೇ ಇಲ್ಲ. ಇಲ್ಲೆಲ್ಲ ಬರೀ ಕೆಟ್ಟದ್ದೇ ತುಂಬಿಕೊಳ್ಳುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ ನೋಡಿ. ಇಲ್ಲಿ ಜಗತ್ತು ಅನ್ನೋದ್ರಲ್ಲಿ ಈತನ ಮಾತುಗಳು ಈ ರೀತಿ ಬರುತ್ತೆ. ನೆಕ್ಸ್ಟ್ ಈಶ್ವರ ಅನ್ನೋ ಕಲ್ಪನೆ ಹೇಗೆ ಜೀವದ ಬಗ್ಗೆ ಹೇಳಿರುವಂಥದ್ದು ಒಂದೆರಡಾಯ್ತು. ಜಗತ್ತು ಅಂದ್ರೆ ಹೇಗೆ, ಜಗತ್ತು ಅಂದ್ರೆ ಮನುಷ್ಯನ ಸ್ವಭಾವ ಏನು ಅನ್ನುವಂಥದ್ದನ್ನ ಹೇಳ್ತಾನೆ. ಈಶ್ವರ ಕಲ್ಪನೆ ಹೇಗಿದೆ, ಈಶ್ವರ ಅಂದ್ರೆ ಯಾರು, ಹೇಗಿದ್ದಾನೆ ನಮ್ಮ ವೀರಶೈವ ಅಲ್ಲಮನ ಭಾಷೆಯಲ್ಲಿ ವಚನಗಳಲ್ಲಿ ಹೇಳೋದಾದ್ರೆ, ಯಾವುದನ್ನ ನಾವು ನೋಡ್ತೀವಿ ಅದರಲ್ಲಿ ಒಳಗೆ ಹೋಗ್ತೀವಿ ಆಮೇಲೆ ವಾಪಸ್ ಬರಕ್ ಆಗೋದಿಲ್ಲ, ಅದರಲ್ಲಿ ನಾವು ಸೇರಿ ಹೋಗ್ತೀವಿ, ಮುಳುಗಿ ಹೋಗ್ತೀವಿ, ಕರಗಿ ಹೋಗ್ತೀವಿ, ಅದು ವಿಶೇಷವಾದಂತ ವಸ್ತು ಅಂದ್ರೆ ನನ್ನನ್ನ ತನ್ನಲ್ಲಿ ಸೇರಿಸ್ಕೊಂಡ್ಬಿಡುತ್ತೆ, ಅದು ಈಶ್ವರ ಕಲ್ಪನೆ. ಅದಕ್ಕೆ ಒಂದು ವಚನ ಹೇಳ್ತಾರೆ, ಕರ್ಪೂರದ ಗಿರಿಯು ಊರಿಯು ಹಿಡಿದಾಳೆ ಕರ್ಪೂರದ ಬೆಟ್ಟ ಅಂತ. ಕರ್ಪೂರದ ಬೆಟ್ಟ, ಕರ್ಪೂರ ಕರಗುವಂಥದ್ದು, ಸ್ವಲ್ಪ ಉರಿ ತಗಲಿದ್ರೆ ಕರಗಿ ಹೋಗ್ಬೋದು, ಆದ್ರೆ ಅದ್ರಲ್ಲಿ ಇದ್ದಲು ಸಿಗುತ್ತಾ, ಅದ್ರ ಕಟ್ಟಿಗೆ ಉರಿಸಿದ್ರೆ ಇದ್ದಲು ಸಿಗುತ್ತೆ, ಇದ್ದಲು ಅಂದ್ರೆ ಗೊತ್ತಲ್ಲ, ಇದ್ದಲು ಸಿಗುತ್ತೆ. ಕಟ್ಟಿಗೆ ಉರಿಸಿದಾಗ ನೀವು ಎಷ್ಟು ಕಟ್ಟಿಗೆ ಉರಿಸಿದ್ರು ಇದ್ದಲು ಸಿಗುತ್ತೆ. ಕರ್ಪೂರ ಉರಿದ್ರೆ ಏನು ಸಿಗೋದಿಲ್ಲ, ಅದ್ರ ಸುವಾಸನೆ ಅಷ್ಟೇ ಸಿಗುತ್ತೆ, ಅದನ್ನ ನಾವು ಅನುಭವಿಸಿದ್ರೆ ಮಾತ್ರ ಸಿಗುತ್ತೆ, ಇನ್ನು ಉಳಿಯೋದೇನು ಇಲ್ಲ. ಕರ್ಪೂರದ ಬೆಟ್ಟವನ್ನ ಉರಿ ಏನಾದ್ರೂ ತಗಲಿದ್ರೆ ಇದ್ದಲ್ಲಿ ಸಿಗುತ್ತೆ ಇಲ್ಲ. ಹಾಗೇನೆ ಕೆಂಡದ ಗಿರಿಯ ಅರಗಿನ ಬಾಣದಲ್ಲಿ ಎಚ್ಚಡೆ. ಕೆಂಡದ ಗಿರಿ ಅಂದ್ರೆ ಕೆಂಡದಿಂದ ಮಾಡಿರುವಂತ ಬೆಟ್ಟ, ಪೂರ್ತಿ ಕೆಂಡ. ಕೆಂಡ ಅಂದ್ರೆ ಗೊತ್ತಲ್ವ, ಕೆಂಡದಿಂದ ಮಾಡಿರುವಂತ ಬೆಟ್ಟ ಇದೆಯಲ್ಲ, ಅದಕ್ಕೇನಾದ್ರೂ ನಾವು ಅರಗಿನ ಬಾಣದಿಂದ ಕೆಂಡಕ್ಕೆ, ಕೆಂಡದ ಬೆಟ್ಟಕ್ಕೆ ಏನಾದ್ರೂ ಬಾಣ ಹೊಡೆದ್ರೆ ಆ ಬಾಣ ಎಲ್ಲೋಯ್ತು ಅಂದ್ರೆ ಕರಗಿ ಹೋಯ್ತು, ಆ ಉರಿಯಲ್ಲಿ ಆ ಬಾಣ ಕರಗಿ ಹೋಯ್ತು. ಅರಗು ಅಂದ್ರೆ ಮೇಣ, ಮೇಣದ ಬಾಣದಿಂದ
ಕೆಂಡದ ಗಿರಿಗೆ ನಾವು ಬಾಣವನ್ನು ಹೊಡೆದಾಗ ನಾವು ಅದಕ್ಕೇನು ಹೊಡಿತೀವಿ ಅಂತ ಹೇಳ್ತೀವಲ್ಲ, ಅಷ್ಟು ದೊಡ್ಡ ಬೆಟ್ಟದಲ್ಲಿ ಈ ಬಾಣ ಕರಗಿ ಹೋಯಿತು. ಎಲ್ಲಿ ಹುಡುಕ್ತೀರಿ? ಇಲ್ಲ, ಮರಳಿ ಬಾಣವನ್ನ ಅರಸಲುಂಟೆ? ವಾಪಸ್ ನಾವೇನಾದ್ರೂ ಬಾಣವನ್ನ ನಾವು ಹುಡ್ಕೋಕ್ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಹಾಗೆ ಗುಹೇಶ್ವರ ಲಿಂಗವನ್ನ ಅರಿದು ಮರಳಿ ನೆನೆಯಲುಂಟೆ. ಅರಿದು ಅರಿವು ಬಂದಾಗ, ಅರಿತಾಗ, ಭಗವಂತನನ್ನ ನೋಡಿದಾಗ, ಸಾಕ್ಷಾತ್ಕರಿಸಿದಾಗ, ಆಮೇಲೆ ವಾಪಸ್ ಹೇಳೋದಕ್ಕೆ ಅವನಿಗೆ ಏನೂ ಗೊತ್ತಿಲ್ಲ. ಯಾಕೆಂದ್ರೆ ಅವನು ದೈವತ್ವವನ್ನ ಪಡೆದು ಬಿಟ್ಟ. ಇದನ್ನೇ ರಾಮಕೃಷ್ಣರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಕಥೆಗಳಲ್ಲಿ ಕಥೆ ಹೇಳಿದ್ರಲ್ಲಿ ಅವ್ರು ತುಂಬಾ ಸಿದ್ಧಹಸ್ತರು. ಇಡೀ ಗುಂಪು ದಕ್ಷಿಣೇಶ್ವರದಲ್ಲಿ ಯಾಕೆ ಕುತ್ಕೋತಾ ಇತ್ತು ಅಂತಂದ್ರೆ ಅವ್ರ ಕಥೆಗಳು ಕೇಳಕ್ಕೆ. ಒಂದ್ಸತಿ ಉಪ್ಪಿನ ಗೊಂಬೆ ಬಂತಂತೆ. ಎಲ್ಲಾ ಜನಗಳು ಸಮುದ್ರ ತೀರದಲ್ಲಿ, ಈ ಸಮುದ್ರ ಎಷ್ಟು ಆಳ ಇರ್ಬೋದು, ಎಷ್ಟು ಆಳ ಇರ್ಬೋದು ಅಂತ ಕೇಳ್ತಾ ಇದ್ರು. ಒಬ್ಬೊಬ್ರು ಒಂದೊಂದು ಹೇಳಿದ್ರು, ನಮ್ಮಂತವ್ರು 100 ಜನ ಮುಳುಗಬೇಕು, ಇಷ್ಟು ಆಳ ಇದೆ, ಅಷ್ಟು ಆಳ ಇದೆ. ಎಲ್ಲ ಮಾತುಕತೆಗಳು, ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಅಲ್ಲೊಂದು ಉಪ್ಪಿನ ಗೊಂಬೆ ಬಂತು, ಹೇಳ್ತಂತೆ, ನಾನು ಇಳಿದು ಒಳಗೆ ನೋಡಿ ಬರ್ತೀನಿ, ಆಗ ನಿಮ್ಗೆ ಹೇಳ್ತೀನಿ. ಉಪ್ಪಿನ ಗೊಂಬೆ ಸಮುದ್ರದಲ್ಲಿ ಮುಳುಗುತ್ತಂತೆ. ಎಷ್ಟು ಹೊತ್ತು ಕಾದ್ರೂ ಬರ್ಲಿಲ್ಲ. ಯಾಕೆಂದ್ರೆ ಉಪ್ಪು ಕರಗಿ ಹೋಯ್ತು ಸಮುದ್ರದ ನೀರಿನಲ್ಲಿ. ದೊಡ್ಡ ಸಮುದ್ರದ ನೀರಿನಲ್ಲಿ ಸಣ್ಣ ಉಪ್ಪಿನ ಗೊಂಬೆ ಕರಗಿ ಹೋಯ್ತು. ಇಂತ ಬ್ರಹ್ಮಾಂಡವಾದಂತ ಪರಮಾತ್ಮನ ಅಂಶದಲ್ಲಿ ಜೀವ ಕರಗಿ ಹೋಗುತ್ತೆ. ಯಾವಾಗ ಕರಗಿ ಹೋಗುತ್ತೆ? ಅದನ್ನ ಮುಕ್ತಿ ಅಂತೀವಿ, ಅದನ್ನ ದರ್ಶನ ಅಂತೀವಿ, ಅದನ್ನ ಸಾಕ್ಷಾತ್ಕಾರ ಅಂತೀವಿ, ಅದನ್ನ ಸಮಾಧಿ ಅಂತೀವಿ, ಅದನ್ನ ಬಯದು ಅಂತೀವಿ. ನೋಡಿ, ಯಾರ್ಯಾರು ಯಾವ್ಯಾವ ಅವ್ರ ಮನಸ್ಸಿಗೆ ತೋಚಿದ ಶಬ್ದಗಳನ್ನು ಹೇಳ್ತಾ ಹೋದ್ರೂ ಅದು ಅರ್ಥ ಇನ್ನೂ ಎತ್ತರಕ್ಕೆ ಹೋಗ್ತಾನೆ ಇರುತ್ತೆ. ಅಂದ್ರೆ ಭಗವಂತ ಅಂದ್ರೆ ಅವನು ತನ್ನಲ್ಲಿ ನಮ್ಮನ್ನ ಸೇರಿಸ್ಕೊಳ್ಳುವಂತೆ, ಅವನಲ್ಲಿ ಸೇರಿ ಹೋಗ್ತೀವಿ ನಾವು. ಅದನ್ನ ಈಶ್ವರ ಅನ್ನುವಂತ ಕಲ್ಪನೆಯಲ್ಲಿ ಹೇಳ್ತದೆ. ಕರ್ಪೂರದ ಗಿರಿಯ ಉರಿಯು ಹಿಡಿದಳೆ ಇದ್ದಲಿಯುಂಟೆ, ಕೆಂಡದ ಗಿರಿಯ ಅರಗಿನಲ್ಲಿ ಬಾಣದಲ್ಲಿ ಎತ್ತಿದಳೆ. ಅರಗಿನ ಬಾಣ ಅಂತಂದ್ರೆ ಮೇಣದ ಬಾಣದಲ್ಲಿ ಎಚ್ಚಡೆ. ನಾವೇನಾದ್ರು ಬಿಟ್ರೆ ಮರಳಿ ಬಾಣವನ್ನು ನಾವು ಅರಸಲಿಕ್ಕೆ ಸಾಧ್ಯವೇ? ಹಾಗಾಗಿ ಗುಹೇಶ್ವರ ಲಿಂಗವನ್ನ ಯಾರು ಅರಿತವನೋ ಅವನು ನಿಜ ಶರಣ, ಅವನು ಶರಣ. ಅವನು ವಾಪಸ್ಸು ಒಂದು ಸರ್ತಿ ಭಗವಂತನಲ್ಲಿ ಸೇರಿ ಹೋದ್ಮೇಲೆ ವಾಪಸ್ಸು ಅವನು ಮನುಷ್ಯನಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೈವಕ್ಕೆ ಏರ್ಬಿಟ್ಟಿದ್ದಾನೆ. ಆಮೇಲೆ ಮತ್ತೆ ಇನ್ನೊಂದು ಹೇಳ್ತಾರೆ, ಆಕಾರವನ್ನು ನಿರಾಕಾರ ನುಂಗಿ ಬಯಲ ಸಮಾಧಿಯಲ್ಲಿ ಸಿಲುಕಿತ್ತು ನೋಡ. ಆಕಾರವನ್ನ ನಿರಾಕಾರ ನುಂಗುತ್ತಂತೆ. ಆಕಾರ ನಿರಾಕಾರ, ಆಕಾರವೂ ಒಂದು ನಿರಾಕಾರ. ಆಕಾರ ಎದುರುಗಡೆ ಕಾಣಿಸ್ತಾ ಇರುವಂತ ಭಗವಂತ, ನಿರಾಕಾರ ನಮ್ಮ ಮನಸ್ಸಿಗೆ ತೋಚಿಸ್ತಾ ಇರುವಂತ ಭಗವಂತ. ಅಲ್ಲಿ ಆಕಾರ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ಗಂಧ ಇಲ್ಲ, ಸ್ಪರ್ಶ ಇಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ಅಂಥದ್ದೊಂದು ವಸ್ತು ಇದೆ, ಅದು ನಿರಾಕಾರ. ಆಕಾರದ ಮೂಲಕ ನಿರಾಕಾರ ಹೋಗ್ಬೇಕು ಅಂತ ರಾಮಕೃಷ್ಣರು ಹೇಳ್ತಾರೆ. ಎದುರುಗಡೆ ಭವತಾರಿಣಿ ನೋಡ್ತಾ 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 ಅವಳ ಆಸ್ಥಾನಕ್ಕೆ ಹೊರಟೋಗ್ಬಿಟ್ಟೆ, ಅವಳ ಸಾಮ್ರಾಜ್ಯಕ್ಕೆ ಹೊರಟೋಗ್ಬಿಟ್ಟೆ. ಅಲ್ಲಿ ಅವಳಿಗೆ ಆಕಾರವೇ ಇಲ್ಲ. ಭವತಾರಿಣಿಯನ್ನ ಬೇರೆ ಬೇರೆ ರೀತಿಯಲ್ಲಿ ರಾಮಕೃಷ್ಣರು ನೋಡು, ಬಹಳ ಮುಗ್ಧ ಹೆಂಗಸಾಗಿ ಮಗುವನ್ನ ಕೈಯಲ್ಲಿ ಹಿಡಿದಿರುವಂತ ರೀತಿಯನ್ನು ನೋಡಿದ್ರು. ದೊಡ್ಡ ನಾಲ್ಗೆ ತೆಗೆದು ಬಾಳೆ ಎಲೆನಲ್ಲಿ ಮಗುವನ್ನ ಭಕ್ಷಿಸ್ತಾ ಇರುವಂತ ಕಾಳಿಯನ್ನು ನೋಡಿದ್ರು. ಎಲ್ಲ ರೂಪಗಳು ಇದೆ. ತೋತಾಪುರಿ ಇರ್ಬೋದು, ಭೈರವಿ ಬ್ರಾಹ್ಮಣಿ ಹತ್ರ ಅವರು ಸಾಕಷ್ಟು ತರಬೇತಿಯನ್ನು ಪಡೆದ್ರು, ಸಾಕಷ್ಟು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರು. ಆಮೇಲೆ ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ, ಇದೆಲ್ಲ ಕಲಿಬೇಕು, ಮಂತ್ರ ತಂತ್ರಗಳನ್ನೆಲ್ಲ ಕಲಿತರು. ಆಮೇಲೆ ಅನಿಸ್ತು ಅವ್ರಿಗೆ ಏನೂ ಇಲ್ಲ, ಏನೂ ಇಲ್ಲ, ಭಕ್ತಿ ಮುಂದೆ ಬೇರೆ ಯಾವುದೂ ಇಲ್ಲ, ಇದನ್ನೆಲ್ಲ ಯೋಗಮಲ ಅಂದ್ಬಿಟ್ರು. ಯೋಗಮಲ ಅಂತಂದ್ರೆ ಒಬ್ಬ ಶಿಷ್ಯ, ಒಬ್ಬ ಬಹಳ ಪ್ರಕಾಂಡವಾದಂತ ಶಿಷ್ಯ ಹೇಳಿದಂತೆ, ರಾಮಕೃಷ್ಣರೇ ಬನ್ನಿ, ನಾನು ಇಲ್ಲಿಂದ ಅಲ್ಲಿವರೆಗೆ ನೀರಿನ ಮೇಲೆ ನಡೆದು ಹೋಗ್ತೀನಿ ನೋಡಿ. ಬಹಳ ವರ್ಷಗಳಿಂದ ಸಾಧನೆ ಮಾಡಿದ್ದ, ತಪಸ್ ಮಾಡಿದ್ದ, ಅದ್ರ ಬಗ್ಗೆ ಆ ವಿದ್ಯೆಯನ್ನ ತಗೊಂಡಿದ್ದ, ಪಡೆದಿದ್ದ, ಸಂಪಾದನೆ ಮಾಡಿದ್ದ. ರಾಮಕೃಷ್ಣರು ನೋಡಿದ್ರಂತೆ, ನೋಡ್ಬಿಟ್ಟು ಹೇಳಿದಂತೆ, ಅವ್ನು ನೀರಿನ ಮೇಲೆ ನಡೆದು ಹೋಗ್ತಾ ಇದ್ದಾನೆ, ಇಡೀ ಜಗತ್ತೇ ನೆಬ್ಬೆರಗಾಗುತ್ತೆ, ಹೆಂಗಪ್ಪ ಸಾಧ್ಯ, ಎಂಥ ಒಂದು ಕಠಿಣವಾದಂತ ಒಂದು ದಿನ ಮಾಡಿದ. ಆದ್ರೆ ರಾಮಕೃಷ್ಣರು ಹೇಳ್ತಾರೆ, ಅದನ್ನ ನಾನು ಮಾಡ್ತೀನಿ ನೋಡಪ್ಪ, ಇಷ್ಟು ವರ್ಷಗಳು ಮಾಡಿರೋದನ್ನ ಇವ್ರೇನ್ ಮಾಡ್ತಾರೆ. ಹೋದ್ವಂತೆ ಒಂದಾಣಿ ಅಂಬಿಗನಿಗೆ ತೆಪ್ಪಕ್ಕೆ ದುಡ್ಡು ಕೊಟ್ರಂತೆ, ನನ್ನನ್ನು ಇಲ್ಲಿಂದ ಆ ದಡಕ್ಕೆ ಕರ್ಕೊಂಡು ಹೋಗು ಅಂದ್ರಂತೆ. ಅವನು ಅಂಬಿಗ ಕರ್ಕೊಂಡು ಹೋಗ. ಇಷ್ಟೇ ಕಣಯ್ಯ, ಇದು ಇದಕ್ಕೆ ಇಷ್ಟು ವರ್ಷ ಸಾಧನೆ ಮಾಡ್ಬೇಕಾ? ಕೋಪ ಬಂದ್ಬಿಡ್ತಂತ ಅವನು, ಇದೆಲ್ಲ ನಿನ್ನ ಮನಸ್ಸನ್ನ ದೇಹ ದಂಡನೆ ಮಾಡಕ್ ಹೋಗಿ ಇಷ್ಟು ಕಷ್ಟ ಪಡೋ ಬದಲು ಭಗವಂತನನ್ನ ನೋಡುವಂತ ಪ್ರಯತ್ನ ಮಾಡು. ಇದು ಮಾಡ್ಬೋದು, ಎಲ್ರು ಮಾಡ್ಬೋದು ನೋಡು. ಅವನಿಗೆ ಒಂದು ಕಾಸು ಕೊಟ್ರೆ
ಅಂಬಿಗ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಯಾಕಪ್ಪ ಇಷ್ಟೊಂದು ಶ್ರಮ ಪಡ್ಬೇಕು? ಅದೇ ರೀತಿ ಗೋರಕ್ಷ ಅಂತ ಅಲ್ಲಮ್ಮನ ಶಿಷ್ಯರ ಗುಂಪಿನಲ್ಲಿ ಗೋರಕ್ಷ ಅಂತ, ಗೋರಕ್ಷ ಅವನು ದೇಹಸಿದ್ಧಿಯನ್ನು ಕುರಿತು ಮಾಡಿದಂತ ಒಂದು ಪ್ರಬಲವಾದಂತ ಒಂದು ಗಟ್ಟಿಯಾದಂತ ಒಂದು ವಿದ್ಯೆ. ಅದರಲ್ಲಿ ಗೋರಕ್ಷನ ಅವನು ಏನ್ ಮಾಡ್ತಾನೆ ಅಂದ್ರೆ, ಆಕಾರ ನಿರ ಅವನಿಗೆ ಕಠಿಣವಾದ ಕತ್ತಿಯಿಂದ ಗೋರಕ್ಷಕನ್ನ ಹೊಡೆದ್ರೆ ಠಣ್ ಅಂತ ಸೌಂಡ್ ಬರುತ್ತೆ, ದೇಹಕ್ಕೆ ಯಾವ ಘಾಸಿಯೂ ಆಗಲ್ಲ. ಅಲ್ಲಮ್ಮ ಹೇಳಿದಂತೆ, ಹಾಗಾದ್ರೆ ನೀನ್ ನನ್ನ ಹೊಡೆದ್ನವ್ರು ಅಲ್ಲಮ್ಮನನ್ನ ಹೊಡೆದ್ರೆ ಅಲ್ಲಮ್ಮನ ದೇಹದಿಂದ ಕತ್ತಿ ಹೊರಗೆ ಬಂತಂತೆ, ಆದ್ರೆ ಅತನಿಗೆ ಏನೂ ಆಗಲಿಲ್ಲ. ಎಂತ ಅದ್ಭುತ! ಆಕಾರವೂ ಹೌದು, ನಿರಾಕಾರವೂ ಹೌದು. ಅಂದ್ರೆ ಈ ಮಾಂತ್ರಿಕ ಶಕ್ತಿಗಳು ತಂತ್ರ ಸಾಧನೆಗಳಿಗಿಂತ ಭಗವಂತನ ಶಕ್ತಿ ಶ್ರೇಷ್ಠ ಆಗೋದಕ್ಕೋಸ್ಕರ ಇನ್ನೂ ಭಗವಂತ ಅನ್ನುವಂಥದ್ದನ್ನ ಹೇಳ್ತಾನೆ. ನೋಡಿ, ಅಲ್ಲಮ್ಮ ಶೂನ್ಯ ಬಯಲು ಅಂತ ನಿರಾಕಾರಕ್ಕೂ ಮೀರಿದಂತ ಅನುಭವವನ್ನ ಅವನು ಹೇಳ್ತಾನೆ. ಏನು ಬಯಲು ಅಂದ್ರೇನು, ಸಮಾಧಿ ಅಂದ್ರೇನು, ನಿರ್ಬಯಲು ಅಂದ್ರೇನು ಅನ್ನುವಂಥದ್ದನ್ನ. ನಿರ್ಬಯಲು ಅನ್ನುವಂಥದ್ದು ಒಂದು ನಿರ್ವಾಣ ಪಡೆದಂತ ಉನ್ನತವಾದಂತ ಸ್ಥಿತಿ. ಆ ಎತ್ತರಕ್ಕೆ ಹೋಗುವಂಥದ್ದು ಸಾಮಾನ್ಯರಿಗೆ ಆಗೋದೇ ಇಲ್ಲ. ಅದನ್ನ ಪರಮಹಂಸಾವಸ್ಥೆ ಅಂತ ಹೇಳಿ ನಾವು ಹೇಳ್ತೀವಿ. ನಿರಾಕಾರ ಬ್ರಹ್ಮನ ಒಂದು ದರ್ಶನ ಮಾಡುವಂಥದ್ದು ಸ್ಥಳ ಏನಿದೆಯಾ, ಅದೇ ಶೂನ್ಯ ಅಂತ ಹೇಳ್ತಾರೆ. ಆಕಾರವನ್ನು ನಿರಾಕಾರ ನುಂಗಿ ಬಯಲ ಸಮಾಧಿಯಲ್ಲಿ ಸಿಲುಕಿತ್ತು ನೋಡ ಅಂತಂದ್ಬಿಟ್ಟು ಹೇಳ್ತಾರೆ. ಅಲ್ಲಮನ ಶೂನ್ಯ, ಅಲ್ಲಮನ ಬಯಲು, ಅಲ್ಲಮನ ನಿರ್ವಾಣ, ಇದು ಇದೆ ನಿರ್ವಾಣ ಪರಮಹಂಸಾವಸ್ಥೆ ಎಂಬುದನ್ನೇ ಹೇಳ್ತಾರೆ. ಶಿವನ ಅನುಭವ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಮೂಗ ಮೂಗರ ಪ್ರಸಂಗದಂತಿದೆ. ಮೂಗ ಮೂಗರ ಪ್ರಸಂಗ ಅಂದ್ರೆ, ಒಬ್ಬ ಮೂಗ ಮತ್ತೊಬ್ಬನ ಜೊತೆ ಮೂಗಿನ ಜೊತೆ ಅವ್ನಿಗೆ ಏನ್ ಬೇಕೋ ಅದ್ ಮಾತಾಡ್ತದೆ. ಇವನು ಏನ್ ಹೇಳ್ಬೇಕೋ ಅವನು ಅರ್ಥ ಮಾಡ್ಕೋತಾನೆ. ಅವನ್ ಹೇಳಿದ್ದನ್ನ ಪ್ರತಿಕ್ರಿಯೆನ ಇವನು ಅರ್ಥ ಮಾಡ್ಕೋತಾನೆ. ನಾವು ಹೊರಗಿನಿಂದ ನೋಡುವವ್ರಿಗೆ ನಮ್ಗೆ ಏನು ಅರ್ಥ? ಅಂದ್ರೆ ಭಕ್ತ ಭಗವಂತನ ಸಂಬಂಧ ಹಂಗಿರುತ್ತೆ. ನಿಜವಾದ ಭಕ್ತ ಏನ್ ಹೇಳಿದ್ರು ಅವ್ನು ಕೇಳಿಸ್ಕೋತಾನೆ. ನಿಜವಾದ ಭಗವಂತ ಯಾರಿಗೆ ದರ್ಶನ ಕೊಡ್ತಾನೋ, ಭಕ್ತ ಏನ್ ಹೇಳ್ತಾ ಇದ್ದಾನೋ ಅದನ್ನೆಲ್ಲ ಕೇಳಿಸ್ಕೋತಾನೆ. ರಾಮಕೃಷ್ಣರು ಪೂಜೆಗೆ ಹೂಗಳನ್ನ ತಗೋ ಗಿಡದಿಂದ ಕಿತ್ಕೋಬೇಕಾದ್ರೆ ಭವತಾರಿಣಿ ಪುಟ್ಟ ಬಾಲಕಿಯಾಗಿ ರೇಷ್ಮೆ ಲಂಗ ತೊಟ್ಕೊಂಡು ಅವ್ರಿಗೆ ಹೂವನ್ನೆಲ್ಲ ಬಿಡಿಸಿ ಬಿಡಿಸಿ ಅವ್ರ ಬುಟ್ಟಿನಲ್ಲಿ ಹಾಕ್ತಾ ಇದ್ರು. ಅವಳಿಗೆ ಗೊತ್ತು ಅವ್ರು ಇವಾಗ ಪೂಜೆ ಮಾಡೋ ಸಂದರ್ಭ, ಅವ್ರಿಗೆ ಹೂವು ಬೇಕು ಅಂತ. ಇವರೇ ಕಿತ್ಕೊಳ್ಳೋದು ಯಾಕೆ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವಳು ಹೂವನ್ನೆಲ್ಲ ಬಿಡಿಸಿ ಬಿಡಿಸಿ ಹಾಕ್ತಾ ಇದ್ರು. ಅವ್ರು ಅನ್ಕೋತಿದ್ರಂತೆ, ನಾನು ಒಂದೆರಡು ಮೂರು ಹೂವು ಅಷ್ಟೇ ತಗೋ ಕಿತ್ಕೊಂಡಿದ್ದು, ಆದ್ರೆ ಬುಟ್ಟಿ ತುಂಬಾ ಹೂವಿದೆಯಲ್ಲ ಅಂತ ಹಿಂತಿರುಗಿ ನೋಡಿದಾಗ ಅವಳು ಪುಟ್ಟ ಲಂಗ ಹಾಕೊಂಡು ಹುಡುಗಿ ಓಡಿ ಹೋಗ್ತಾ ಇದ್ರು. ಓ, ಇಕ್ಕೇನೆ ಅಲ್ವಾ ನನ್ಗೆ ಹೂವೆಲ್ಲ ಕಿತ್ಕೊತಾ ಇದ್ರು. ನೋಡಿ, ಇವರಿಬ್ಬರ ಪರಿಸ್ಥಿತಿ ಎಂಥ ಅದ್ಭುತವಾದಂತ ಒಂದು ಪರಿಸ್ಥಿತಿ ಅಂತ ಹೇಳ್ತ ಮೂಗ ಮೂಗರ ಪ್ರಸಂಗದಂತಿದೆ. ಅದನ್ನ ಅಲ್ಲಮ್ಮ ಹೇಳ್ತಾನೆ, ಎನ್ನೊಳಗೆ ಅರಿವಿನ ಪರಿಮಳ ಅಂತ ಹೇಳ್ತಾರೆ. ಪರಿಮಳ ಅನ್ನೋದೇ ಸುಗಂಧ, ಸೌರಭ, ಸುವಾಸನೆ. ಅರಿವು ಅನ್ನೋದು ಜ್ಞಾನ. ಆ ಜ್ಞಾನ ಅನ್ನೋದು ತನ್ನದೇ ಆದಂತ ಪರಿಮಳವನ್ನ ಬೀರುತ್ತಂತೆ. ಅಲ್ಲಿ ನನ್ನೊಳಗೆ ದೈವ ಇದ್ದಾನೆ, ನನಗೇನೋ ಒಂದು ಸಂಪರ್ಕ ಆಗಿದೆ, ನಾನು ಅವನನ್ನ ನೋಡ್ತಾ ಇದ್ದೀನಿ, ಮುಟ್ಟುತ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ ಅನ್ನುವಂಥದ್ದು ಆ ಪರಿಮಳದಲ್ಲಿ ಗೊತ್ತಾಗ್ತಾ ಇದೆ. ಯಾವುದಂದ್ರೆ ಜ್ಞಾನದ ಪರಿಮಳ ನನ್ನ ದೇಹದ ತುಂಬಾ ತುಂಬಿಕೊಂಡಿದೆ. ಅದು ಈಶ್ವರನ ಕಲ್ಪನೆ. ಮೂಗ ಮೂಗರ ಪ್ರಸಂಗದಂತಿದೆ, ಅರಿವಿನ ಪರಿಮಳದಂತಿದೆ. ಅಂದ್ರೆ ಆಂತರ್ಯದಲ್ಲಿ ಗೊತ್ತಾಗುವಂತ ಅರಿವಿನ ಸುಗಂಧ ಇದೆಯಲ್ಲ, ಅದು ಸವಿ ಜ್ಞಾನಿಗೆ ಮಾತ್ರ ಗೊತ್ತಾಗುತ್ತೆ. ಅದೊಂದು ಉನ್ನತವಾದಂತ ಆಧ್ಯಾತ್ಮಿಕ ತತ್ವ, ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಅಲ್ಲಮ್ಮ ಹೇಳುವಂತ ಎಷ್ಟೊಂದು ವಚನಗಳಲ್ಲಿ ಅದ್ವೈತದ ಚಿತ್ರಗಳು ಬೇಕಾದಷ್ಟು ಕಾಣಿಸುತ್ತೆ. ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮ ಸತ್ಯಂ ಜಗನ್ನಿತ್ಯ, ಜಗನ್ಮಿತ್ಯ ಮಿಥ್ಯೆ, ಜಗತ್ತು ಮಿಥ್ಯೆ, ಬ್ರಹ್ಮ ಸತ್ಯ ಅನ್ನುವಂಥದ್ದು. ಈ ಮುಕ್ತಿಗೆ ನಿವೃತ್ತಿ ಮಾರ್ಗ ಪ್ರವೃತ್ತಿ ಮಾರ್ಗವನ್ನ ಹೇಳುವಂತ ಅಲ್ಲಮ್ಮ ಹೇಳ್ತಾನೆ. ಇಂದ್ರಿಯಾಸಕ್ತಿಯಿಂದ ಬಿಡುಗಡೆ ಆಗುವಂಥದ್ದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಅಂತಂದ್ರೆ ಶಾಸ್ತ್ರ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ಇಹಪರ ಸುಖವನ್ನ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದನ್ನ ಹೇಳ್ತಾನೆ. ಅಲ್ಲಮ್ಮ ಅವರು ಈ ಜಾತಿ ವ್ಯವಸ್ಥೆ ಬಗ್ಗೆ ಏನಾದ್ರೂ ಹೇಳ್ತಾ ಇದ್ರ? ಆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ತೀವ್ರವಾಗಿತ್ತು, ಈಗ್ಲೂ ಇದೆ, ಈಗ್ಲೂ ಇಲ್ಲ ಅಂತಲ್ಲ, ಬಟ್ ಆ ಸಂದರ್ಭದಲ್ಲಿ ಏನು ಅಂತಂದ್ರೆ ತುಂಬಾ ತುಂಬಾ ಇತ್ತು. ಸೊ ಅಂತ ಟೈಮಲ್ಲಿ ಏನ್ ಹೇಳ್ತಾ ಇದ್ರಿ, ಜಾತಿ ಜಾತಿಗಳ ವ್ಯವಸ್ಥೆಗಳ ಬಗ್ಗೆ ಅವರ ಒಂದು ಅಭಿಪ್ರಾಯ ಏನು?
ಜಾತೀಯತೆ ಇತ್ತು, ತುಂಬಾ ಇತ್ತು ಆ ಕಾಲದಲ್ಲಿ. ಇಡೀ ಸಮಾಜವೇ ಜಾತಿ ಜಾತಿಗಳಲ್ಲಿ ಒದ್ದಾಡ್ತಾ ಇತ್ತು. ಆದ್ರೆ ಅಲ್ಲಮ್ಮ ಏನ್ ಹೇಳ್ತಾನೆ ಅಂದ್ರೆ, ಈ ಜಾತಿ ಎಲ್ಲವನ್ನ ಬಿಟ್ಟು ಗುಹೇಶ್ವರಲಿಂಗನನ್ನ ನೀನು ಸ್ಮರಿಸ್ತಾ ಹೋಗು. ಶರಣ, ಶಿವಶರಣ, ಶಿವನನ್ನ ಪೂಜಿಸುವಂತವರೆಲ್ಲರೂ ಶಿವಶರಣರು ಸಾಕು. ಅಲ್ಲಿಗೆ ಗಂಡ ಮಹೇಶ್ವರ, ಗಂಡ ಜೈನ, ಹೆಂಡತಿ ಮಹೇಶ್ವರಿ ಅನ್ನುವಂಥದ್ದು ಒಂದು ವಚನ ಇದೆ. ಜೈನ ಈ ಜೈನರಿಗೆ, ಆಗ ಜೈನರಿಗೆ ಮತ್ತು ವೀರಶೈವರಿಗೆ ಒಂದು ರೀತಿಯ ಒಂದು ಇದಿತ್ತು, ಗಲಾಟೆ ಇತ್ತು, ಹೊಡೆದಾಟಗಳಿತ್ತು. ಆಮೇಲೆ ಒಂದು ವಿರುದ್ಧವಾದಂತ ಅಭಿಪ್ರಾಯಗಳಿತ್ತು ಆ ಸಂದರ್ಭದಲ್ಲಿ. 12ನೇ ಶತಮಾನದಲ್ಲಿ ಜೈನ ಧರ್ಮ, ವೈದಿಕ ಧರ್ಮ ಎಲ್ಲವೂ ಕೂಡ ಜಾಸ್ತಿಯಾಗಿ ಜನಗಳು ಒಂದು ರೀತಿ ಗೊಂದಲದಲ್ಲಿದ್ರು. ಯಾವ ಧರ್ಮವನ್ನ ನಾವು ಪಾಲನೆ ಮಾಡ್ಬೇಕು, ಯಾವ ಧರ್ಮದಲ್ಲಿ ನಾವು ಹೋಗ್ಬೇಕು ಅನ್ನುವಂತ ಗೊಂದಲದಲ್ಲಿದ್ರು. ಆ ಸಂದರ್ಭದಲ್ಲಿ ಅಲ್ಲಮ್ಮ ಹುಟ್ಟು ಬಂದಿದ್ದು ತುಂಬಾ ಸರಳವಾದ ವಚನಗಳ ಮೂಲಕ, ಭಕ್ತಿನೇ ಪ್ರಧಾನ ಅಂತ ಹೇಳುವಂಥದ್ದು. ಬರೀ ಜ್ಞಾನ, ಭಕ್ತಿ, ಮನುಷ್ಯ ಅಥವಾ ಸಮಾಜವನ್ನ ಅವನು ತಿದ್ದುಪಡಿ ಮಾಡ್ತಾ ಇದ್ದಂಥದ್ದು, ಸಮಾಜಕ್ಕೆ ಉಪದೇಶ ಕೊಟ್ಟು ಆ ಕಡೆ ಗಮನ ಕೊಡ್ಬೇಕು. ಜಾತಿಗಳ ಬಗ್ಗೆ ಅವನು ಜಾತ್ಯಾತೀತತೆ ಬಗ್ಗೆ ಅವನು ಎಲ್ಲೂ ಮಾತಾಡಿಲ್ಲ. ಸರ್ವ ಧರ್ಮಗಳು ಒಂದೇ ಅನ್ನುವಂತ ಅದೇ ಶಬ್ದವನ್ನು ಅವನು ಎಲ್ಲೂ ಬಳಸಿಲ್ಲ. ಆದ್ರೆ ಜಾತಿಗಿಂತ ಎತ್ತರ ಭಕ್ತಿ ಅನ್ನೋದ್ರ ಕಡೆ ಅವನು ಹೆಚ್ಚು ಗಮನ ಕೊಟ್ಟಿದ್ದಾನೆ. ಆದ್ರೂ ವೀರಶೈವ ಧರ್ಮದ ಬಗ್ಗೆ ಅವನಿಗೆ ಅಪಾರವಾದಂತ ಇನ್ನೂ ಒಂದು ಪ್ರೀತಿ, ಒಲವು, ಗೌರವ ಜಾಸ್ತಿ. ಆದ್ರೆ ರಾಮಕೃಷ್ಣರು ಹಾಗಲ್ಲ. ಅಲ್ಲಮ್ಮ, ಕ್ರಿಸ್ತ ಎಲ್ಲರ ಭಾವದಲ್ಲೂ ನಿಂತವರು ತಪಸ್ ಮಾಡ್ತಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾವು ತುಂಬ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದಾಯ್ತು, ಎಸ್ಪೆಷಲಿ ಒಂದು ಆಧ್ಯಾತ್ಮಿಕತೆಯ ಒಂದು ವಿಚಾರದಲ್ಲಿ ಅಲ್ಲಮ್ಮನನ್ನು ನಮಗೆ ಇನ್ನೂ ಹತ್ತಿರ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಲ್ಲಮ್ಮನ ದೃಷ್ಟಿಯಲ್ಲಿ ಜೀವ ಅಂದ್ರೇನು, ಜಗತ್ತು ಅಂದ್ರೇನು, ಅಥವಾ ಸಮಾಜ ಅಂದ್ರೇನು, ಅಥವಾ ಈಶ್ವರ ಕಲ್ಪನೆಗಳೇನು ಅನ್ನುವಂಥದ್ದನ್ನ ಸ್ವಲ್ಪ ಮಟ್ಟಿಗೆ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಈ ವಾಹಿನಿಗೆ. ನನ್ನ ಅನಂತ ಅನಂತ ಧನ್ಯವಾದ.